ನಮಸ್ಕಾರ, ನ್ಯೂಸ್ ಎಟ್ಟೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ಮೈತ್ರಿ ಸರ್ಕಾರದ ಮೊದಲ ವಿಕೆಟ್ ಪತನ. ಬಿಎಸ್ವೈ ಪದೇ ಪದೇ 20 ಶಾಸಕರು ಹೊಂದಿದ್ಯಾಕೆ? ಬಿಎಸ್ವೈ ಸುದ್ದಿಗೋಷ್ಠಿಯ ಮರ್ಮವೇನು? ಶಾಸಕ ಸ್ಥಾನಕ್ಕೆ ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ಗೆ ರಾಜೀನಾಮೆಯನ್ನ ರವಾನಿಸಿದ್ದಾರೆ. ವಿಜಯನಗರದ ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರು ಬಳ್ಳಾರಿಯ ವಿಜಯನಗರದ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಸಕ ಆನಂದ್ ಸಿಂಗ್, ಕಾಂಗ್ರೆಸ್ನ ಬಳ್ಳಾರಿಯ ವಿಜಯನಗರ ಕ್ಷೇತ್ರದ ಶಾಸಕ. ವಿಧಾನಸಭೆ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಆನಂದ್ ಸಿಂಗ್ ಅವರು. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಆನಂದ್ ಸಿಂಗ್. ರಾಜೀನಾಮೆಯನ್ನ ಖಚಿತಪಡಿಸಿದ್ದಾರೆ. ಆಪ್ತ ಸಹಾಯಕ ಕೂಡ ಬಳ್ಳಾರಿಯ ವಿಜಯನಗರದ ಶಾಸಕ ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸ್ಪೀಕರ್ಗೆ ರಾಜೀನಾಮೆಯನ್ನ ರವಾನಿಸಿದ್ದಾರೆ ಆನಂದ್ ಸಿಂಗ್ ಅವರು. ಬಳ್ಳಾರಿಯ ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ ಅವರು ದಿಢೀರಂತ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ವಿಜಯನಗರ ಕ್ಷೇತ್ರದ ಶಾಸಕರು ಆನಂದ್ ಸಿಂಗ್ ಅವರಿಗೆ ಸಂಪರ್ಕ ಮಾಡೋದಕ್ಕೆ ಸಾಕಷ್ಟು ಟ್ರೈ ಮಾಡ್ತಿದೀವಿ, ಆದ್ರೆ ಅವರ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಮತ್ತೆ ಬಿಜೆಪಿಗೆ ಮರಳ್ತಾರ ಆನಂದ್ ಸಿಂಗ್ ಅವರು ಅನ್ನುವ ಪ್ರಶ್ನೆ ಇದೆ. ಯಾಕೆಂದ್ರೆ ಈ ಹಿಂದೆ ಅವರು ಬಿಜೆಪಿ ಪಕ್ಷದಲ್ಲೇ ಇದ್ದಂತವರು, ಸಚಿವರಾಗಿಯೂ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರವಾಸೋದ್ಯಮ ಸಚಿವರಾಗಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ. ಈಗ ಆನಂದ್ ಸಿಂಗ್ ಅವರು ಅಂದ್ರೆ ಕಳೆದ ಬಾರಿಯ ವಿಧಾನಸಭೆ ಎಲೆಕ್ಷನ್ ಅಲ್ಲಿ 2018 ವಿಧಾನಸಭೆ ಎಲೆಕ್ಷನ್ಗೂ ಜಸ್ಟ್ 5 ತಿಂಗಳ ಮುಂಚೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಇನ್ನು ರೆಸಾರ್ಟ್ ರಾಜಕಾರಣದ ಸಂದರ್ಭದಲ್ಲಿ ಕಂಪ್ಲೀಟ್ ಗಣೇಶ್ ಮತ್ತು ಆನಂದ್ ಸಿಂಗ್ ನಡುವೆ ಆಗಿದ್ದಂತಹ ಒಂದು ಜಗಳ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದ್ದಂತಹ ಒಂದು ವಿಚಾರ ಅದು, ಪ್ರಕರಣ ಅದೆಲ್ಲವೂ ಅದಾದ ಮೇಲೆ ಆನಂದ್ ಸಿಂಗ್ ಅವರು ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಮೊನ್ನೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಜಿಂದಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ನಾನು ಇದನ್ನ ಖಂಡಿಸ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಜಿಂದಾಲ್ಗೆ ಭೂಮಿಯನ್ನ ಪರಭಾರೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಮಾತನಾಡಿದ್ರು ಆನಂದ್ ಸಿಂಗ್ ಅವರು. ಕಾಂಗ್ರೆಸ್ನ ಶಾಸಕರು ಮೈತ್ರಿ ನಿರ್ಧಾರಕ್ಕೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೆ? ಇಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತನ ಆಪರೇಷನ್ ಕಮಲಕ್ಕೆ ಮೊದಲ ಬಲಿ ಆಗ್ತಾ ಇದ್ದಾರ ಆನಂದ್ ಸಿಂಗ್ ಅವರು? ಈ ಮೂಲಕ ಸರ್ಕಾರದ ಪತನಕ್ಕೆ ಮುನ್ನುಡಿಯನ್ನ ಬರಿತಾ ಇದ್ದಾರ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಆನಂದ್ ಸಿಂಗ್ ಅವರು. ಮತ್ತೆ ತಮ್ಮ ಮಾತೃಪಕ್ಷ ಬಿಜೆಪಿಗೆ ಹೋಗ್ತಾರಾ ಆನಂದ್ ಸಿಂಗ್ ಅವರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆನಂದ್ ಸಿಂಗ್ ಅವರ ರಾಜೀನಾಮೆ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ರಾಜ್ಯದ ದೊರೆ, ಮುಖ್ಯಮಂತ್ರಿಗಳು ಇಲ್ಲದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿರುವಂತದ್ದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಬರುವಂತದ್ದು 8ನೇ ತಾರೀಕು, ಈ ತಿಂಗಳ 8ನೇ ತಾರೀಕು, ಇವತ್ತು 1ನೇ ತಾರೀಕು, ಇನ್ನು 7 ದಿನಗಳ ಕಾಲ ಕುಮಾರಸ್ವಾಮಿ ಅವರು ಇರೋದಿಲ್ಲ. ನೋಡ್ತಾ ಇದೀವಿ ಇಲ್ಲಿ ಕುಮಾರಸ್ವಾಮಿ ಅವರು ಇಲ್ಲದಂತಹ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಈ ರಾಜೀನಾಮೆಯನ್ನ ಇನ್ನೂ ಕೂಡ ಅಂಗೀಕರಿಸಿಲ್ಲ ರಮೇಶ್ ಕುಮಾರ್ ಅವರು. ಇವರ ರಾಜೀನಾಮೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ.